ಐದು ವರ್ಷಗಳಿಂದ ಪ್ರೀತಿಸಿ ಮೋಸ ಮಾಡಿದ್ದ ಪ್ರಿಯಕರನ ಮನೆಯ ಮುಂದೆ ಯುವತಿಯು ಏಕಾಂಗಿ ಧರಣಿ ಮಾಡಿರುವ ಘಟನೆ ಮಾಲೂರು ತಾಲೂಕಿನಲ್ಲಿ ನಡೆದಿದೆ. ಮಾಲೂರು ತಾಲೂಕಿನ ಮಾಸ್ತಿಠಾಣ ವ್ಯಾಪ್ತಿಯ ದೊಡ್ಡಮಲೆ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು, ದೊಡ್ಡಮಲೆ ಗ್ರಾಮದಲ್ಲಿ ಯುವತಿ ಐದು ವರ್ಷದಿಂದ ಅದೇ ಗ್ರಾಮದ ಕಿರಣ್ ಜೊತೆ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಸಾಗಿದ್ದು, ಈಗ ಮದುವೆಯಾಗಲು ನಿರಾಕರಿಸುತ್ತಿರುವುದಾಗಿ ಆರೋಪಿಸಿ ಆತನ ಮನೆಯ ಮುಂದೆ ಧರಣಿ ಮಾಡಿದ್ದಾಳೆ. ಕೆಲವು ತಿಂಗಳ ಹಿಂದೆ ಯುವತಿಗೆ ಮನೆಯವರು ಸಾಂಪ್ರದಾಯಿಕವಾಗಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ದರು. ಆದರೆ ಕಿರಣ್ ಹಾಗೂ ಯುವತಿಯ ನಡುವೆ ಸಂಪರ್ಕವಿದ್ದು, ವಾಪಸ್ ತವರು ಮನೆಗೆ ಬಂದು ಬಿಡು, ನಿನ್ನನ್ನು ನಾನು ಮದುವೆ ಮಾಡುತ್ತೇನೆ ಎಂದು ಕಿರಣ್ ನಂಬಿಸಿದ್ದ. ಇದೀಗ ಕಿರಣ್ ನಮ್ಮ ಮನೆಯಲ್ಲಿ ನಿನ್ನನ್ನು ಒಪ್ಪುತ್ತಿಲ್ಲ, ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದು ಪರಾರಿಯಾಗಿದ್ದು, ನ್ಯಾಯ ಸಿಗುವವರೆಗೂ ಪ್ರತಿಭಟಿಸುವುದಾಗಿ ಯುವತಿ ತಿಳಿಸಿದ್ದಾಳೆ. ಈ ಕುರಿತು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾಸ್ಕರ್ ಬಾಬು ಅನ್ನೋ ಜೊತೆ ಮದುವೆ ಆಯ್ತು. ನಮ್ಮದು ಮದುವೆಯಾಗಿ ಒಂದೂವರೆ ತಿಂಗಳಿದೆ ಅಷ್ಟೇ ಸರ್. ಅಲ್ಲಿ ಮದುವೆಯಾಗಿ ಒಂದೂವರೆ ತಿಂಗಳಲ್ಲಿ ಟಾರ್ಚರ್ ಕೊಟ್ಟು ಫೋನ್ ಮಾಡಿ, ನಾವು ಕಿರಣ್ ಕುಮಾರ್ ಅಂತ ಹೇಳಿದ್ರು, ಅವ್ರ ತಂದೆ ಹೆಸರು ನಾರಾಯಣಪ್ಪ ಅಂತ, ಅವ್ನ ವಯಸ್ಸು 21. ಅವ್ರು ಕಾಲ್ ಮಾಡಿಬಿಟ್ಟು, ನೀನು ಅಲ್ಲಿ ಬಿಟ್ಬಿಟ್ಟು ಬಂದುಬಿಡು, ನಾನು ನಿನ್ನ ಮದುವೆ ಮಾಡ್ಕೊತೀನಿ, ನನಗೆ ಹಿಂಗೆ ಇದು ಮಾಡಿ ಟಾರ್ಚರ್ ಕೊಟ್ಟರು. ಅವರು ನಿಮಗೆಲ್ಲ ಗೊತ್ತಾದಮೇಲೆ ನಾನು ನಿಮ್ಮ ಜೊತೆ ಸಂಸಾರ ಮಾಡೋದು ಅಂದ್ಬಿಟ್ಟು ಬಂದಿಟ್ಬಿಟ್ರು ಅವರು. ಮತ್ತು ಇಲ್ಲಿ ಮಾಸಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೀಟ್ ಕೊಟ್ವಿ. ಕಂಪ್ಲೀಟ್ ಕೊಟ್ಟು ನನಗೆ ಕೇಸ್ ಕ್ಲಿಯರ್ ಮಾಡ್ಕೊಬರ್ರಿ, ಅಷ್ಟೊತ್ತು ಇದು ಮಾಡ್ಕೊಡ್ತೀವಿ ಅಂದರು. 5 ವರ್ಷದಿಂದ ನಮಗೆ ಅವ್ರ ಸಂಬಂಧ ಇದೆ ಕಿರಣ್ ಕುಮಾರ್ಗೆ. ನಮಗೆ 5 ವರ್ಷದ ಇದು ಮಾಡಿಕೊಂಡು ನಾವು ಅವ್ರ ಮನೆಗೆ ಬರ್ತಾಯಿದ್ರು, ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದೆಲ್ಲ ಮಾಡ್ತಾಯಿದ್ರು. ಹಿಂಗೆ ಸಂಬಂಧ ಗಟ್ಟಿಯಾಗಿ ನನಗೂ ಅವ್ರಿಗೆ ಒಂದು ಮಗು ಆಯಿತು. 8 ತಿಂಗಳಾಗಿ ಆಪರೇಷನ್ ಮಾಡಿಸ್ಕೋ, ನಿನ್ನ ಮದುವೆ ಮಾಡ್ಕೊತೀನಿ ನಾನು ಅಂದ್ಬಿಟ್ಟು ಇದು ಮಾಡಿದ್ರು. ಗೌರ್ಮೆಂಟ್ ಆಸ್ಪತ್ರೆ ಮಾಲೂರಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ಆಪರೇಷನ್ ಮಾಡ್ಕೊಬಂದೆ. ಆಮೇಲೆ ಮದುವೆ ಮಾಡ್ಕೊಂಡ್ರೆ ಇಲ್ಲ, ನಮ್ಮಪ್ಪ ನಮ್ಮ ಬೇಡ ಅಂತ ಇದ್ದಾರೆ, ನಾನು ಮಾಡ್ಕೊಳಲ್ಲ ಹಂಗೆ ಹಿಂಗೆ ಆದರು. ಸರಿ, ಇದೆಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಏನು ಇದು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ರಾಕೆಟ್ ಸಮೇತ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ಇಲ್ಲಿ ನ್ಯಾಯ ಒದಗಿಸೋವರೆಗೂ ನಾನು ಇಲ್ಲಿಂದ ಎಲ್ಲಿ ಹೋಗೋಲ್ಲ ಸರ್. ನ್ಯಾಯ ಧರಣಿ ಕೂತ್ಕೊಳಕ್ಕೆ ನಾನು ರೆಡಿ. ಅವರಪ್ಪ ಅವ್ರ ಅಮ್ಮ ಏನು ಮಾಡ್ತಾರೆ ಮಾಡಲಿ, ನಾನು ನ್ಯಾಯ ಬೇಕಷ್ಟೇ. 5 ವರ್ಷದಿಂದ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.